ನೇಮ್ ಅಪ್ಪ ಹುಟ್ಟಿದ್ರ ತರ ತೋಸ್ ಯಾರ ಯಾರಪ್ಪ ಹುಟ್ಟಾದ್ರು ನೀ ಲಕ್ಕ ಮಾಡಿ ಬಿಡಾಗಿಲ್ಲ ನಾವು ಸುಮ್ ಕೊತ್ತಿದ ಕಾರಣ ನಮ್ಮ ಬಿಜಾಪುರ ಶಾಂತಿಯತೆ ಇರಬೇಕು ಎಲ್ಲ ಭಾವೈಕತೆಯಿಂದ ಇರಬೇಕು ಪ್ರೀತಿ ವಿಶ್ವಾಸದಿಂದ ಇರಬೇಕು ಆದರಿಂದ ನಮ್ಮ ಜನರಿಗೆ ನಾವು ಸುಮ್ ಕೊಡುತ್ತಾ ಇದ್ದೀವಿ ನಿಮ್ಮ ಅಧಿಕಾರಿ ಹಿಂದೂ ಅದರ ಕಾನೂನು ಹಿಂದೂ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಕಾನೂನು ಹಿಂದೂ ಇಲ್ಲ ಮುದ್ರಾ ಇಲಾಖೆ ಇಟ್ಟು 17,000 ಎಕರೆ ಹೋಗಿತಿ ಯಾಕ್ ಬಸಣ್ಣ ಕೊಡ ಬಾಯಿ ಮುಚ್ಕೊಂಡು ಕೂತಾನ ಏ ಸುಳಿಬೇಲೆ ನೀ ಎಂತ ಸುಳಿಯದಿರಿ ನೀ ಯಾಕ್ ಬಾಯಿ ಮುಚ್ಕೊಂಡು ನಿನ್ನ ಆಸ್ತಿ ಹೋಗಲಕ್ಕೆ ತಿರ್ಬೇಕು ಅಂಜಿಕೆ ಬಂದೈತಿ ಯಾವ ರೈತರ ಆಸ್ತಿ ತಗೋಲಕ್ಕೆ ಒಕ ಡಿಪಾರ್ಟ್ಮೆಂಟ್ ಇಲ್ಲ ಯಾವುದು ಅಮಾಯಕರ ಜಮೀನ ತಗೋಲಕ್ಕೆ ಒಕ ಡಿಪಾರ್ಟ್ಮೆಂಟ್ ಇಲ್ಲ ನಿನಗೆ ಆದಮ್ ಅಲೈ ಸಲಾಂ ಯಾರ ಅದನ್ನು ಗೊತ್ತಿಲ್ಲ ಅವಲೆ ಸಲಾಂ ಯಾರ ಗೊತ್ತಿಲ್ಲ ಯಾವಾಗ ಜಗತ್ ಹುಟ್ಟೈತಿ ಬಾಬು ಮನುಷ್ಯ ಕೋಟಾಗ ಅವತ್ತಿನಿಂದ ಇಸ್ಲಾಂ ಚಾಲು ಅದ ಏನ್ ಗೊತ್ತದೋ ಎಲ್ಲಿದ್ರೆ ಬಂದ್ ಕಿಶಿ ಬಿಜಾಪುರ್ನಾಗ ಜಗಳ ಹೋಗ್ತೀಯ ಏ ಸಮಾಜ ಜೊತೆ ಸಂಬಂಧ ಇಟ್ಕೋಬೇಕು ಅವ್ರು ಹಿಂದುತ್ವ ಅಲ್ಲ ಬರೀ ಓಟಿಗೆ ಹಿಂದುತ್ವ ಬೇಕಾ ತಮ್ಮ ಪ್ರಶ್ನೆ ಏನೈತೆ ಅಂದ್ರೆ 10 ವರ್ಷದಿಂದ ಬಯಲಾಗತ್ತಾರ ಅಂದ್ರೆ ನಾವು ಬೈಸ್ಕೊಳ್ ಕೂತ ಸುಮ್ ಕೊಡ್ಬೇಕು ಅಲ್ಲ ನಾವು ಏನದ ವಿಜಾಪುರ್ನಾಗಿ ಶಾಂತಿ ಕಡಗಬಾರ್ದು ಶಾಂತಿನಿಂದ ಇರಬೇಕು ಎಲ್ಲ ಭಾವೈಕ್ಯತೆಯಿಂದ ನಡಿಬೇಕು ಅನ್ನೋದು ಉದ್ದೇಶದಿಂದ ವೈಕೋಲ್ ಹತ್ತ ವೈಕೋಲ್ ಬಿಡೋಕೆ ಸುಮ್ ಕೊಟ್ಟಿದ್ದು ಬಹಳ ಅತಿ ಮೀರಿ ಆದ್ಮೇಲೆ ಎಲ್ಲ ರೋಡ್ ಮ್ಯಾಗ ನಿಂದಿರ್ಬೇಕಾಗೈತಿ ನಾವು ಮಾತಾಡ್ಬೇಕಾಗೈತಿ ಬೈಬೇಕಾಗೈತಿ ಅದ ಕಾರಣದಿಂದ ಈಗ ಸತತವಾಗಿ ಬೆನ್ನತ್ತು ಈಗ ಮುಶ್ರೀಫ್ ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ ಮುಶ್ರೀಫ್ ಅವ್ರು ನಮ್ಮ ಲೀಡರ್ ಅದಾರ ನಮ್ಮ ವಿಜಾಪುರದ ಅವ್ರ ಮುಖಂಡರದಾರ ಅವರಿಗೆ ನಾವು ನಮ್ಮ ಕಾಂಗ್ರೆಸ್ ಎಂಎಲ್ ಅದಾರ ಅವ್ರು ಕಾಂಗ್ರೆಸ್ ಎಂಎಲ್ ಅದಾರ ಕಿಶಿ ಅವ್ರು ಏನ್ ಮಾರ್ಕ್ ಮಾಡ್ತಿದ್ರು ಬರ್ಕರ್ ನಾವು ಇಡ್ತು ಎಲ್ಲಾ ಸಮಾಜ ಕುಡಿಸ್ ಕಿಶಿ ಎಲ್ಲ ದಾಂಧಲಿ ಮಾಡೋದು ನಮ್ಮ ಉದ್ದೇಶ ಇಲ್ಲ ನಮ್ಮ ಸಮಾಜ ಒಳಗ ಶಾಂತಿಯಿಂದ ಅವರಿಗೆ ಉತ್ತರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವುದೇ ನಮ್ಮ ಅಮಾಯಕ ಸಮಾಜದವರು ಯಾರು ಸಿಲ್ಕೋ ಅವಶ್ಯಕತೆ ಇಲ್ಲ ಏನಾದ್ರೂ ನಮ್ಗಾಗಲಿ ನಾವೇ ಮುಂದಿದ್ರು ನಾವೇ ಮುಂದೆ ಮಾತಾಡೋಣ ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ವಿ ಅದಕ್ಕ ನಾವು ಇವತ್ತು ಏನೈತಿ ಅಂದ್ರೆ ನಿನ್ನೆ ಏನು ಮಾತಾಡಿದ್ರು ಏನ್ ವಕ್ಫದ ಬಗ್ಗೆ ಮತ್ತೊಮ್ಮೆ ತಿಳುವಳಿಕೆ ಕೊಡಲಕ್ಕ ಅವ್ರ ಪ್ರಯತ್ನ ನಮ್ಗೆ ಮಾಡುತ್ತಿದ್ದಾರೆ ವಕ್ಫ್ ಅನ್ನೋದು ಅಲ್ಲನ ಹೆಸರಲ್ಲೇ ಬಿಟ್ಟಿದ್ದು ಆಸ್ತಿ ಅದು ಈ ಮೊದಲೇ ಮೊನ್ನೆ ಮೀಟಿಂಗ್ನಾಗು ನಾವು ಮೊನ್ನೆ ಪ್ರೆಸ್ ಮೀಟ್ನಾಗು ಹೇಳಿದ್ವಿ ಯಾವುದೇ ಸರ್ಕಾರಿ ಜಾಗ ಯಾವುದೇ ಮಾಲಕನ ಜಾಗ ಯಾವುದೇ ರೈತರ ಜಾಗ ತಗೋಲಿಕ್ಕೆ ವಕ್ಫ್ ಇಲ್ಲ ನಾವು ಎಲ್ಲ ನಮ್ಮ ಸಮಾಜದ ಹಿರಿಯರು ಸಮಾಜದ ಮುಖಂಡರು ಅವರು ದಾನಿಗಳು ದಾನ ಕೊಟ್ಟಿದಂತ ಆಸ್ತಿಯನ್ನು ವಕ್ಫ್ಗೆ ಸೇರಿದ್ದು ಸರ್ಕಾರಕ್ಕೆ ಸೇರಿದಲ್ಲದು ಇವರು ತಮ್ದು ಯಾವ್ದಾರ ಜಮೀನು ಹೋಗಲಕ್ಕೈತೆ ಅಂಜಿಕೆಯಿಂದ ರೈತರ ನವ ಹೆಸರು ತೋಡಿ ಇದು ಕೆಲಸ ಮಾಡ್ತಿದ್ದಾರೆ ಹಿಂದೂ ಸಮಾಜ ಒಕ್ಕಟ್ಟಾಗಬೇಕು ಎಲ್ಲರೂ ಕಡಗ ಇಟ್ಕೋಬೇಕು ನಮ್ಮ ದೇವಿ ದೇವತಾರ ಇಟ್ಟಾರ ನಾವು ಇಟ್ಕೋಬೇಕು ಅಂದ್ರ ಏನ್ ಅರ್ಥ ಅದಕ್ಕ ನಿಮ್ಮ ದೇವಿ ದೇವತಾಗ ಪೂಜಿಸ್ತೀವಿ ನಿಮ್ ಪೂಜಿಸ್ತೀವನ ನಿಮ್ಮ ದೇವಿ ದೇವತಾಗ ಏನ್ ಮಾಡ್ಬೇಕಾಗೈತಿ ನಾವು ಮಾಡ್ತೀವಿ ಬಟ್ ಒಂದು ಕಡಗ ಒಂದು ಇದು ಇಡ್ಬೇಕಾದ್ರೆ ಏನ್ ಅದಕ್ಕೆ ಅರ್ಥ ವಿವರ್ಜನೆ ಮಾಡೋ ಕೆಲಸ ಯಾರು ಮಾಡ್ತಾ ಇದ್ದಾರೆ ದೇಶದಲ್ಲಿ ಶಾಂತಿ ಕಡಗಲಕ್ಕೆ ಯಾರು ಮಾಡ್ತಾ ಇದ್ದಾರೆ ಅವಾಗ ಬ್ರಿಟಿಷರು ಏನು ಹೋಗಿಲ್ಲ ಬ್ರಿಟಿಷ್ ಇನ್ನ ಬಿಟ್ಟಾರ ಇಂಥವ್ರಿಗೆ ಇವತ್ತು ಡಿವೈಡ್ ಅಂಡ್ ರೂಲ್ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡತ್ತಾರ ಇವರು ತಮ್ಮ ಸಮಾಜಕ್ಕೆ ಮಾಡತ್ತಾರ ಹಿಂದೂ ಸಮಾಜ ಒಕ್ಕಟ ಹಿಂದುತ್ವ ಒಕ್ಕಟದಾಕ್ರಿ ಆಯ್ತು ನಿಮ್ಮಲ್ಲಿ ಅಟ್ಟೆ ತಾಕತ್ ಇತ್ತಂದ್ರೆ ಮಾಡ್ರಿ ಎಲ್ಲ ಎಸ್ಸಿ ಜನಾಂಗದ ಸಂಬಂಧ ಕಟ್ಕೋರಿ ಆಮೇಲೆ ಎಸ್ಸಿ ಅವ್ರದ್ದು ಕಟ್ಕೋರಿ ಅವ್ರ ಅವ್ರಿಗೆ ಏನು ನೀವು ಕೊಡ್ರಿ ನಿಮ್ಮ ಏನು ಅವ್ರಿಗೆ ತೋರಿ ಅದಕ್ಕೆ ಹಿಂದುತ್ವ ಆತಾರ ಬರೇ ರಾಜಕಾರಣಿ ಒಂದು ಹೋಡ್ಸಲಾಗ ಹಿಂದುತ್ವ ಆತಾರೇನ ಬೇರೆ ಸಮಾಜದವರು ಸಂಬಂಧ ಕಟ್ಲಕ್ ಮಾಡ್ಬೇಕು ಬೇರೆ ಸಮಾಜ ಜೊತೆ ಸಂಬಂಧ ಇಟ್ಕೋಬೇಕು ಅವ್ರ ಹಿಂದುತ್ವ ಅಲ್ಲ ಬರೇ ಓಟಿಗೆ ಹಿಂದುತ್ವ ಬೇಕಾ ಆ ಸಮಾಜಗಳ ನೀವು ಸಂಬಂಧ ಕಟ್ಕೋರಿ ಬಿಕ್ತನ ಮಾಡ್ರಿ ನೋಡೋನು ಗೊತ್ತಾಕೈತಿ ಯಾಕೆ ಹಿಂದುತ್ವ ಅದ ನೋಡುದು ಅವ್ರ ಜೊತೆಲಿ ಬಿಕ್ತನ ಮಾಡ್ರಿ ಕೊಡ್ರಿ ಗೌಡ್ರ ಮನ್ಯಾಗ ಅವ್ರಿಗೆ ಎಸ್ಸಿ ತಗೋರಿ ಎಸ್ಸಿ ಮನೆಗೆ ಗೌಡ್ರ ಕೊಡ್ರಿ ಬ್ರಾಹ್ಮಣ ಮನೆಯಾಗ ಇದು ಕೊಡ್ರಿ ಅವೆಲ್ಲ ಎಲ್ಲ ಜಾತಿಗೆ ಇನ್ನಕ್ಕೆ ಎಲ್ಲರೂ ಇದು ಆಗೈತಿ ಅದಕ್ಕೆ ಹಿಂದುತ್ವ ಆತ ನಾವು ಯಾವುದು ಭೇದ ಭಾವ ಇಲ್ಲಾದ್ರೆ ನಾವು ಮಾಡ್ಬೇಕು ಅನ್ನೋದಕ್ಕೆ ಹಿಂದುತ್ವ ಆತೀರಿ ನೀವು ಅದೇ ಒಂದು ಮಾತಿಗೆ ಹಿಂದು ಓಟಿ ಸಮಾನ ಹಿಂದುತ್ವ ಆತ್ಕಿಸಿ ಅವ್ರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತೀರಿ ಅವ ಯಾವನು ಅವ ಸೊಲಿ ಬೇಡ ಸೊಲಿ ಅವ ನಿನ್ನೆ ಬಂದು ಹೇಳ್ತಾನ 1400 ವರ್ಷದಿಂದ ಇಸ್ಲಾಂ ಬೆಳೆದಿದೆ ಏ ಹುಚ್ಚ ನಿನಗ ಆದಮ್ ಅಲೈ ಸಲಾಂ ಯಾರ ಅದನ್ನು ಗೊತ್ತಿಲ್ಲ ಅವಲ ಇಸ್ಲಾಂ ಯಾರು ಗೊತ್ತಿಲ್ಲ ಯಾವಾಗ ಜಗತ್ ಹುಟ್ಟೈತಿ ಒಬ್ಬ ಮನುಷ್ಯ ಕೊಟ್ಟಾಗ ಅವತ್ತಿನಿಂದ ಇಸ್ಲಾಂ ಚಾಲು ಅದ ಹವಾಲ ಇಸ್ಲಾಂ ಯಾರು ಆದಮ್ ಅಲೈ ಸಲಾಂ ಯಾರು ಹೋಗಿ ಹೋದ ಮತ್ತಲ್ಲ 14 ವರ್ಷ ಇದು ನಡೆದೈತೆ ಅಂತ ಹೇಳ್ತಾ ಇದ್ದೀನಿ ನೀನು
ನಿನಗೇನು ಗೊತ್ತದು ಎಲ್ಲಿದ್ದಾರೆ ಬಂದ್ ಕಿಶಿ ಬಿಜಾಪುರ್ನಾಗ ಜಗಳ ಹಚ್ಚಿ ಹೋಗ್ತಿದ್ಯಾ ಯಾವುದರ ಸಮಾಜಕ್ಕೆ ನಿನ್ನ ಬಗ್ಗೆ ನಿನ್ನ ಸಮಾಜ ನೀನು ತಿಳ್ಕೊಂಬದಲ್ಲ ಬೇರೆ ಸಮಾಜಕ್ಕೆ ಏನು ಮಾತಾಡ್ತಾ ಇದ್ದೀ ನೀನು ಒಂದ್ ಕಡೆ ಏನು ಹೇಳ್ತಿ ಅವರಿಗೆ ಇದು ಮಾಡ್ತಾರ ಅಲ್ಲಿ ಅಂದಿ ಮಾಡ್ತಾರ ದೊಡ್ಡ ಅಂದಿ ನೀನದಿ ಎಲ್ಲ ಸಮಾಜಕ್ಕೆ ಏನು ಮಾಡಬೇಕಂತಿದ್ದಿ ಏನು ಬೆಳೆಸ್ತಾಕಂತಿದ್ದಿ ನಿನ್ನ ಆಸ್ತಿ ಹೋಗಲಾಕತ್ತಿರಬೇಕು ಅಂಜಿಕೆ ಬಂದೈತಿ ಯಾವ ರೈತರ ಆಸ್ತಿ ತಗೋಲಾಕ ವಕಫ್ ಡಿಪಾರ್ಟ್ಮೆಂಟ್ ಇಲ್ಲ ಯಾವುದು ಅಮಾಯಕರ ಜಮೀನು ತಗೋಲಾಕ ವಕಫ್ ಡಿಪಾರ್ಟ್ಮೆಂಟ್ ಇಲ್ಲ ವಕಫ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಒಳಗೆ ನೀ ಮನ್ನೆ ತಾನೆ ನಾವು ಹೇಳಿನಿ ನಮ್ಮಂತವರು ಮುತುವಲ್ಲಿ ನಮ್ಮಂತವರು ಅಲ್ಲಿ ಚೇರ್ಮನ್ ಆದವರು ಮಾರಾಟ ಮಾಡಿದಕ ಸರಿಪಡಿಸು ಸಲುವಾಗಿ ವಕಫ್ ಅದಾಲತ್ ಮಾಡಿದದ ಯಾವುದೇ ಜಮೀನು ತಗೋಲಾಕ ವಕಫ್ ಅದಾಲತ್ ಮಾಡಿಲ್ಲ ಯಾವುದೇ ಸರ್ಕಾರಿ ಜಮೀನು ಆಗಲಿ ಮಾಲ್ಕಿ ಜಮೀನು ಆಗಲಿ ಬಡ ಜಮೀನು ಆಗಲಿ ರೈತರ ಜಮೀನು ಆಗಲಿ ಯಾವುದು ಜಮೀನು ತೋಲಕ ಮಾಡಿಲ್ಲ ಏನಾದರೂ ದಿಕ್ಕು ತಪ್ಪಿಸ್ಕಿಸಿ ಮಾತಾಡ್ತಾ ಇದ್ದೀನಿ ನೀನು ಸುಮ್ಮ ಕೊತ್ತಾರ ಸುಮ್ಮ ಕೊತ್ತಾರ 10 ವರ್ಷದಲ್ಲಿ ಸುಮ್ಮ ಕೊತ್ತಾರ ಅಂದ್ರೆ ಏನ ಅರ್ಥ ಏನು ಬರಿ ಉಟ್ಕೊಂಡು ತಿಳ್ಕೊಂಡ್ಯಾ ನಾವು ಸುಮ್ಮ ಕೊತ್ತಿದ್ದ ಕಾರಣ ನಮ್ಮ ಬಿಜಾಪುರ ಶಾಂತಿಯತೆ ಇರಬೇಕು ಎಲ್ಲ ಭಾವೈಕ್ಯತೆಯಿಂದ ಇರಬೇಕು ಪ್ರೀತಿ ವಿಶ್ವಾಸದಿಂದ ಇರಬೇಕು ಆದರಿಂದ ನಮ್ಮ ಜನರಿಗೆ ನಾವು ಸುಮ್ಮ ಕುಡಿಸ್ತಾ ಇದ್ದೀವು ಉತ್ತರ ಕೊಡಾಕ ಒಂದ್ ಮುಲಿ ಮುಲಿಗೆ ನಿತ್ಕೇಶಿ ಬೈತಾರೆ ಮುಲಿ ಮುಲಿ ಉತ್ತರ ಕೊಡ್ತಾರ ಅದಲ್ಲಿಂದ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ನಮ್ಮ ಸಮಾಜನಾಗ ಏನ್ ಕಡಿಮೆ ಅದಾರ ಹೇಳೋರು ಮಾತಾಡೋರು ಅವ್ರಿಗೆ ಯಾಕೆ ಸುಮ್ಮ ಕುಡಿಸಿದ್ರು ನಾವು ಯಾವುದು ಆಯ್ತಕ್ಕಿನ ಘಟನೆ ಆಗಬಾರ್ದು ಯಾವುದು ಬಿಜಾಪುರ್ನಾಗ ಶಾಂತಿ ಕಳೆದಬಾರ್ದು ಎಲ್ಲಾ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ರು ನಾವು ಹಮೀದ್ ಮುಷರಿಫ್ ಅವ್ರು ಯಾಕೆ ಮಾಡ್ತಾರ ವರ್ತಿ ಅವ್ರು ಯಾಕೆ ಮಾಡ್ತಾರ ಅಂದ್ರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡಬೇಕು ಯಾರಿಗಾರು ಏನಾರು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾವು ಕರಿತಾ ಇಲ್ಲ ಪದೇ ಪದೇ ಅವ್ರು ನಮ್ಮ ಮುಖಂಡರು ಅದಾರೆ ನಮ್ಮ ಮುಖಂಡ್ರ ಮಾಡ್ಲಿಕ್ಕೆ ಯಾರು ಮಾಡ್ಬೇಕು ಹಿಂದುತ್ವ ಆದ್ರೆ ನೀನೆ ಒಬ್ಬನೇ ಅದೀಯಾ ಮತ್ತೆ ಬೇರೆ ಬೇರೆ ಹಿಂದೂ ಇಲ್ಲ ನೀನೇ ನಿಮ್ಮೊಳಗೆ ಒಳಗೆ ಜಗಳ ಆದಾತ್ ಹಿಂದುತ್ವ ಬಗ್ಗೆ ನನ್ಗೆ ದೊಡ್ಡ ನಾಮ ಹೊಡ್ಕೊಂಡ್ ತಿರ್ಗಾಡ್ತಾರ ಅಂತ ಹೇಳ್ತಾ ಇದ್ದಿ ಮತ್ ನೀನ್ ಯಾಕೆ ಅವ್ರಿಗೆ ಸಂಭವಿಸ್ಕೊಳಕಾಗಿಲ್ಲ ಯಾಕವ್ರು ಮಾಡಕ್ಕಾಗಿಲ್ಲಪ್ಪ ಸುಮ್ಮನೆ ಕುತ್ತಿದಾಗ ಕುತ್ತಿವ ಅಂದ್ರೆ ಅವ ಹೇಳ್ತಾನೆ 1400 ವರ್ಷ ಅವರು ಬಂದಿದ್ದ ಕುರಾನ್ ಮ್ಯಾಗಿಂದ ಬಂದಿದ್ದ ಸ್ಥಳಗ ಇಸ್ಲಾಂ ಅಲ್ಲ ಜಗತ್ತು ಹುಟ್ಟುಕ್ಕಿಂತ ಮೊದಲೇ ಜಗತ್ತು ಹುಟ್ಟದಾಗ ಫಸ್ಟ್ ಅದಮೇಲೆ ಸಲಾಮ್ ಅವ್ರು ಹುಟ್ಟಾರ ಹವಾಲೆ ಸಲಾಮ್ ಹುಟ್ಟಾರ ಅವಾಗಿಂದ ಇಸ್ಲಾಂ ಅದ ಒಂದ್ ನಿಮಿಷ ಹೇಗೆ ಹೇಳ್ರಿ ನಿಮ್ಮ ನೋಡಿ ಯಾವುದೇ ವಕ್ಫ್ಗೆ ಆಸ್ತಿ ಇಲ್ಲ ಅನ್ನೋದು ಅದರ ಬಗ್ಗೆ ನಮ್ಗೆ ಮಾಹಿತಿ ಇರಬೇಕು ಮೊದಲು ಆಮೇಲೆ ಯಾರು ಜಮೀನು ಮಾಲಕರು ಅದಾರ ಯಾರು ಜಮೀನಿಗೆ ಅದು ಮುತುವಲ್ಲಿ ಮಾಡಿರ್ತಾರ ಅವ ಮಾರಾಟ ಮಾಡಿರ್ತಾನ ಆ ರೈತ ತಗೊಂಡ ಅವ್ರು ತಪ್ಪಲ್ಲ ಅದು ಇರ್ತೈತೆ ಡಾಕ್ಯುಮೆಂಟ್ ಇಲ್ಲದ ಯಾವುದು ಆಸ್ತಿ ಒಂದ್ ಇಂಚು ತಗೊಳ್ಳಕ ಯಾರಿಗೂ ಅಧಿಕಾರ ಇಲ್ಲ ನಾವು ಸಹಿತ ಅದಕ್ಕೆ ಅಪೋಸ್ ಮಾಡ್ತಾ ಇದ್ದು ಯಾವುದೇ ಪ್ರೈವೇಟ್ ಲ್ಯಾಂಡ್ ನಮ್ಮ ವಕ್ಫ್ ಅವಶ್ಯಕತೆ ಇಲ್ಲ ವಕ್ಫ್ದ ಆಸ್ತಿ ಮಾರಾಟ ಮಾಡ್ದವ್ರಿಗೆ ಮಾತ್ರ ಅದು ತಗೋಬೇಕಂತೈತಿ ಉಳ್ಕಿದ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾವ ಹಿಂದೂ ಭಯ ಪಡುವ ಅವಶ್ಯಕತೆ ಇಲ್ಲ ಯಾವ ಮುಸ್ಲಿಂ ಭಯ ಪಡುವಂತ ಯಾವ ಕ್ರಿಶ್ಚಿಯನ್ಸ್ ಭಯ ಪಡುವಂತ ಅವಶ್ಯ ಇಲ್ಲ ಯಾವುದು ನಿಮ್ದಾದ ನಿಮ್ಗೆ ಸಿಗ್ತೈತಿ ಇದರಲ್ಲಿಂದ ದಾರಿ ತಪ್ಪಿಸ ಸಲುವಾಗಿ ಒಂದು ನಾಟಕ ಮಾಡೋ ಸಲುವಾಗಿ ಒಂದ್ ಪಾತ್ರ ಈಗ JDS ನಾಗ ಒಂದ್ ಪಾತ್ರ ಅದ್ರಾಗ ಒಂದ್ ಪಾತ್ರ ಈ ತರ ಪಾತ್ರ ಮಾಡ್ಕೋತಾ ಇವ್ರು ಆಕ್ಟರ್ ಅದಾರ ಆಕ್ಟರ್ ಕೆಲಸ ಮಾಡಕ್ ಚಾಲು ಅದಾರ ಹುಡುಕಿದ ಏನು ಇಲ್ಲ ಅಧಿಕಾರಿಗೆ ಮೌಖಿಕವಾಗಿ ಆದೇಶ ಕೊಟ್ಟಾರ ಅಧಿಕೃತವಾಗಿ ಕೊಟ್ಟಿಲ್ಲ ನೀವು ಹಿಂದೂ ಅದೀರಿ ಅಧಿಕಾರಿ ಎಲ್ಲ ಏನು ಖಾತೆ ಬದಲಾವಣೆ ಮಾಡ್ಬೇಡ್ರಿ ಅಂತ ನೀವು ಹಿಂದೂ ಅದೀರಿ ನಿಮ್ಮ ಅಧಿಕಾರಿ ಹಿಂದೂ ಅದಾರ ಕಾನೂನು ಹಿಂದೂ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದಂತ ಕಾನೂನು ಹಿಂದೂ ಇಲ್ಲ ಅದು ಕಾನೂನು ಮಹತ್ವದು ದೇಶದ ಗ್ರಂಥ ಮಹತ್ವದು ಅದು ಯಾವುದೇ ಜಾತಿ ಮುಸಲ್ಮಾನ್ ಇದ್ರೆ ಮುಸಲ್ಮಾನ್ ಮಾಡ್ತಾನೆ ಹಿಂದೂ ಇದ್ರೆ ಹಿಂದೂ ಮಾಡ್ತಾರೆ ಯಾವ ಮಾಡಿದ್ರು ಯಾವ ತಪ್ಪೇ ಅವ್ರು ಹೇಳ್ತಾ ಇರೋದೇನ ಕಾನೂನು ಚೌಕಟ್ಟಿನಲ್ಲಿ ಯಾವ ಆಸ್ತಿ ಎಲ್ಲೆಲ್ಲಿ ಅದು ಸೇರ್ಬೇಕಾಗೈತಿ ಅದು ಸೇರ್ಬೇಕು ಮುಜರಾಯಿ ಇಲಾಖೆ ಇಟ್ಟು 17,000 ಎಕರೆ ಹೋಗೈತಿ ಯಾಕೆ ಬಸ್ಸನ್ ಕೊಟ್ಟು ಬಾಯಿ ಮುಚ್ಕೊಂಡು ಕೂತಾನ ಏ ಸುಳಿ ಬೆಲೆ ನೀ ಎಂತ ಸುಳಿ ಅದಿರಿ ನೀ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಿ ಆ ಸಿಟಿ ರವಿ ಅಲ್ಲ ಅವ ಹಿಂದೂ ಇಲ್ಲ ಹೇಳ್ತಾನ ಏನ್ ಮಾಡಿದೆ ಮುಜರಾಯಿ ಇಲಾಖೆನಾಗ ಅಲ್ಲಿ ತಿರುಪತಿಯಾಗಿ ಇಟ್ಟು ಹಗರಣೆ ಆಯ್ತು ನೀನು ಬಾಯಾಗ ಶಬ್ದಿದ್ದು ಎಲ್ಲ ಧರ್ಮ ಭ್ರಷ್ಟ ಮಾಡಿದ್ರಲ್ಲ ಅವ್ನು ಯಾವ ನಮ್ಗೆ ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು ತಿರುಪತಿಯಾಗಿ ಏನೇ ಆಗಿತ್ತು ಅದು ನೋಡಿದಿಲ್ಲ ಮತ್ತೆ ಅವ್ರ ಮ್ಯಾಗೆ ಆಕ್ಷನ್ ತೋರಿಲ್ಲ ನಿಮ್ಮ ಸಮಾಜದ ನಿಮ್ದೇ ಧರ್ಮದಲ್ಲಿ ನೀವೇ ಇದು ಮಾಡ್ತಾ ಇದ್ರಿ ನಿಮ್ ಧರ್ಮದ ಬಗ್ಗೆ ನೀವ್ ಯಾಕೆ ಕಾಳಜಿ ಮಾಡ್ತಾ ಇಲ್ಲ ಮುಜರಾಯಿ ಇಲಾಖೆದ ಯಾಕೆ ಕೇಳ್ತಾ ಇಲ್ಲ
ನಿನ್ನ ಬಲ್ಲಿ ಅಟ್ಟೆ ತಾಕತ್ತಿದ್ರೆ ಯಾರ ತೋಂಡರ ಅವ್ರ ಆಸ್ತಿ ತಗ ತೋರಸ ಅವನಿಗೆ ನೇಮ್ ಅಪ್ಪ ಹುಟ್ಟಿದ್ರ ತಗ ತೋರಸ ಯಾರ ಯಾರ ಅಪ್ಪ ಹುಟ್ಟಾದ್ರು ನೀ ಲೆಕ್ಕ ಮಾಡಕ್ ಬೇಕಾಗಿಲ್ಲ ಮೊದಲ ನೀ ಏ ಅನ್ನದಿ ನೀನು ತಿಳ್ಕೋ ಮಾತಾಡೋದು ಒಂದು ಪದ್ಧತಿಲೆ ಮಾತಾಡ್ರಿ ನೀವು ಯಾರಾದ್ರೂ ಸಹಿತ ಯಾವುದೇ ಆಸ್ತಿ ನಾವು ವಾಫ್ಕದ ಆಸ್ತಿ ಬೇರೆ ಸಮಾಜದಾಗಲಿ ಬೇರೆ ರೈತರದಾಗಲಿ ಯಾವ ಮನುಷ್ಯದಾಗಲಿ ತೋಳಕದು ಕಾನೂನಿಲ್ಲ ಒಂದು ಮಿನಿಟ್ ಕಾನೂನಿಲ್ಲ ಸುಮ್ಸುಮ್ಕೆ ಇವರು ನಮ್ಮ ನಮ್ಮೊಳಗೆ ವಾಯುಮನಸ್ ಮಾಡುವ ಉದ್ದೇಶಪೂರ್ವಕವಾಗಿ ನಿಮ್ಮದೇ ನಾಮ ಹೊಡ್ಕೊಂಡು ಹಿಂದೂಗಳು ಅದರಲ್ಲಿ ಅವ್ರು ಯಾಕೆ ನಿನ್ನ ಕೂಡ ಬಂದಿಲ್ಲ ಅವರು ಬರಬೇಕಾಗಿತ್ತಲ್ಲ ಆಮೇಲೆ ನಾಮಿನೇಟ್ ಮಾಡೋದು ನಮ್ಮ ಪಕ್ಷದ ಕೆಲಸ ಅದು ನೀನಲ್ಲ ನೀ ನಮ್ಮ ಪಕ್ಷನ ಕ್ಷೇತ್ರ ಹಾಕತ್ತೇನ ಶರಾವದಿ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷ ಒಳಗೆ ಮಾತಾಡೋದು ನಿನ್ಗೇನು ಅಧಿಕಾರ ಅದ ನಾವು ಎಲ್ಲ ಸಮಾಜದವ್ರು ತೋಣ ಹೊಂಟಿವು ಎಲ್ಲ ಸಮಾಜದವ್ರಿಗೆ ನಾಮಿನೇಟ್ ಮಾಡಿದ್ವಿ ಎಲ್ಲ ಸಮಾಜ ಜೊತೆಯಲ್ಲಿ ನಾವು ಇದ್ವಿ ನಮ್ಮ ಹೈ ಕಮಾಂಡ್ ಎಂಬಿ ಪಾಟೀಲ್ ಸಾಹೇಬರು ಮಾರ್ಗದರ್ಶನ ಏನ್ ಮಾಡದ ಆ ಮಾರ್ಗದರ್ಶನ ಪ್ರಕಾರ ಎಲ್ಲರಿಗೂ ನಾಮಿನೇಟ್ ಮಾಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಬಗ್ಗೆ ಮಾತಾಡ್ತಾರೆ ಎಂಬಿ ಪಾಟೀಲ್ ಅವರು ಬಹಳ ಕಳಕಳಿ ಐತಿ ಮುಸುಳಿಗೆ ಇಂತ ಕಳಕಳಿ ಮುಂದೆ ಇದ್ರೆ ಚುನಾವಣೆ ನಿಮ್ಗೆ ಆಘಾತ ಆಗ್ತೈತಿ ಮಸೂದಿ ಹೋಗ್ಬೇಕಾಗ್ತೈತಿ ಅಂತ ಹೇಳ್ತಾರೆ ಅವರು ಎಂಬಿ ಪಾಟೀಲ್ರು ಅವ್ರು ಏನ್ ಅದಾರ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು ಟೈಮ್ ಹಿಡಿತೈತಿ ಅವರು ಮುಸಲ್ಮಾನರಲ್ಲಿ ಹಿಂದೂ ಇರ್ಲಿ ಎಲ್ಲಾ ಸಮಾಜದಲ್ಲಿ ಅವ್ರು ಎಲ್ಲಾ ಸಮಾಜ ಕೆಲಸ ಮಾಡ್ಕೊಂಡ್ ಬರ್ತಾರೆ ಯಾವ ಸಮಾಜಕ್ಕೆ ಬಿಟ್ಟಿಲ್ಲ ಮತ್ ನೀನು ಮುಸಲ್ರಿಗೆ ಬಿಂದಿದ್ರಲ್ಲ ಹೋಗಿಲ್ಲ ತೋರಿಸ್ಲಿ ಅಂದ್ರೆ ನೀನು ಮುಸಲ್ ಬೆನ್ ಹತ್ತಿದಲ್ಲ ಅವಾಗ ಅವಾಗ ಎಲ್ಲ ಹೋಯ್ತ ಇದು ಎಲ್ಲಿ ಜುಮಾ ಮಸೀದಿ ಇದು ಹೋಗಿಲ್ಲ ಇದು ರಾಜಕೀಯ ಮಾಡಿಲ್ಲ ದರ್ಗಾಕ್ ಹೋಗ್ಯಾರ ಇದು ಮಸೂದಿ ಜುಮಾ ಮಸೂದಿ ಇದನ್ನೇ ಅದ ಇದು ಹೋಗಿಲ್ರಿ ಸಾಹೇಬ್ರ ನಮ್ ಮೈನಾರಿಟಿ ಪಾಂಡ್ ವೈದು ನಿಂದ ನಾವು ಮೈನಾರಿಟಿ ಫಂಡ್ ತರ್ತೀವಿ ಅವ್ರು ಒಯ್ದು ಅಧ್ಯಕ್ಷ ಅವ್ರು ಹಾಕ್ತಾರ ಫಂಡ್ ಒಯ್ದು ಅಲ್ಲಿ ಮುಟ್ಟಿಸ್ತಾರ ಗೇವರ್ಚಂದ್ ಕಾಲನಿ ಅಲ್ಲಿ ಮೈನಾರಿಟಿ ಅದಾರೇನ್ರಿ ಏನ್ ಹಂಗ ಫಂಡ್ ಬಂದಿದ್ದು ಮೈನಾರಿಟಿದು ಫಂಡ್ ಅಲ್ಲಿ ಒಯ್ತಾರ ಮೈನಾರಿಟಿ ವಾರ್ಡ್ದೊಳಗ ಒಂದು ಕೆಲ್ಸ ಆಗ್ಲಾಕ್ ಕೊಡ್ಲಿಕ್ಕೆ ನಮ್ಮ ಆಡಳಿತದೊಳಗ ನಾವೇ ಕೆಲಸ ಮಾಡ್ತಾ ಇದ್ವಿ ಟೆಂಡರ್ ಆಗೈತಿ ಟೆಂಡರ್ ಕೆಲಸ ಪ್ರಾರಂಭ ಆಗೈತಿ ಆಕಸ್ಮಿಕ ಮಳಿ ಬಂದ್ರಿಂದ ಅಲ್ಲಿ ಏನ್ ಕೆಲಸ ಮಾಡಕ್ ನಾವ್ ವಿಳಂಬ ಮಾಡಿದ್ರೆ ನಮ್ ಕಾಂಟ್ರಾಕ್ಟರ್ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಆ ಕಾಂಟ್ರಾಕ್ಟರ್ ಯಾಕೆ ವಿಳಂಬ ಮಾಡಿ ನಿನ್ನೆ ತಾನೇ ಮೀಟಿಂಗ್ ತಗೊಂಡ್ಗಿಚಿ ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳತ್ತು ಆ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಸೂಕ್ತ ತಗೊಳತ್ತು ಅಲ್ಲೇ ಮಾಡ್ಬೇಕಾಗಿದ್ದಲ್ಲಿ ಅಲ್ಲೇ ಸುಮಾರು 1% ಆದ್ರೆ ನಮ್ಮ ನಗರ ಶಾಸಕರು ಅಲ್ಲಿ ಕೆಲಸ ಮಾಡ್ಬೇಕಾಗಿತ್ತು ಅದು ಮಾಡಿಲ್ಲ ಈಗ ಎಲ್ಲ ಏನು ಫಂಡ್ ಇಲ್ಲದ ನಾವು ಎಲ್ಲ ಕೆಲಸ ಮಾಡಕತ್ತು ಎಲ್ಲ ಫಂಡ್ ಇಲ್ಲದ ಕೆಲಸ ನಮ್ಮ ಗೌರ್ಮೆಂಟ್ ಬರ್ತೈತಿ ಈಗ ಎಲ್ಲಾರು DPR ಕಳ್ಸಿವು ಎಲ್ಲ ಕಳ್ಸಿವು ಇನ್ ಕೆಲವೇ ದಿವಸನಾಗ ಫಂಡ್ ಬರುದದ ಸುಮಾರು 200 ಕೋಟಿ ರೂಪಾಯಿ ಬರ್ತೈತಿ ಏನೋ ಒಂದ್ ಕಾರಣಕ್ಕೆ ನಿಂತು ಹೋಗೈತಿ ಅದ್ರಲ್ಲಿಂದ ಬರ್ತೈತಿ ಬಂದ ಮೇಲೆ ಮುಂದಾದ್ರೂ ನಾವು ಯಾರೇ ಅಧ್ಯಕ್ಷ ಇದ್ರು ಸಹಿತ ಅದು ಕೆಲಸ ಮಾಡಿ ತೋರಿಸ್ತದೆ ಯಾವ ಸಂಬಂಧ ಇಲ್ಲ ಸ್ಯಾಂಕ್ಷನ್ ಆಗಿದೆಲ್ಲ ಓಕೆ ಅದ ಈಗ ಬರುವಲ್ಲಿ ಸ್ವಲ್ಪ ಏನಾದ್ರು ಇನ್ನೂ ಟೆಕ್ನಿಕಲ್ ಆಗಿ ಏನ್ ಸ್ವಲ್ಪ ನಿದ್ದೆ ಐತಿ ಇಲ್ಲಿಗೆ ಬಂದಿದ್ರೆ ಇನ್ನ ಕೆಲಸ ಮುಗಿದ್ ಹೋಗ್ತದ ನಾವು ಬಂದು 8 ತಿಂಗಳಾಗಿಲ್ಲ 8 ವರ್ಷದಿಂದ ಶಾಸಕರ ಕಣ್ಣು ಮುಚ್ಕೊಂಡಿದ್ರಣ್ಣ ಯಾರ ಅಲ್ಲ ಶಾಸಕರ ವಿಜಯ ಒಂದೇ ಬಾಡಿಗಿದ್ರಣ್ಣ ಅವ್ರಲ್ರಿ ಈಗ ಈಗ ನಮ್ಮ ಪಕ್ಷ ಬಂದು 8 ತಿಂಗಳಾಯ್ತು 8 ತಿಂಗಳಾಗ ಅಧಿಕಾರ ವಹಿಸಿದ್ವಿ ನಾವು 8 ತಿಂಗಳನಾಗ 4 ತಿಂಗಳು ಇಲೆಕ್ಷನ್ ಹೋಗೈತಿ 4 ತಿಂಗಳನಾಗ ನಾವು ಕೆಲಸ ಮಾಡಿದ್ವಿ 4 ತಿಂಗಳನಾಗ ಏನ್ ಮಾಡ್ಬೇಕು ಎಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ವು 35 ವಾರ್ಡ್ನಾಗ ರೆಕಾರ್ಡ್ ಅವ್ನು ರೆಕಾರ್ಡ್ ತೋರಿಸ 35 ವಾರ್ಡ್ನಾಗ ನೀವು ಕೆಲಸ ಮಾಡು ಕೇವಲ ಅಷ್ಟೇ ರೆಕಾರ್ಡ್ ಕೆಲಸ ಮಾಡಿಲ್ಲ ಎಲ್ಲ 35 ವಾರ್ಡ್ನಲ್ಲಿ ಕೆಲಸ ಮಾಡಿದ್ವಿ 35 ವಾರ್ಡ್ನಲ್ಲಿ ತೋರಿಸಿದ್ವಿ ಇವ್ರ ಹಂಗ ಕೆಲಸ ಮಾಡಿಲ್ಲ ಇದು ಆದ್ರೂ ಸಹಿತ ಅಲ್ಲದೆ ಎಷ್ಟು ಕೆಲಸ ಮಾಡಿದ್ರು ಸಹಿತ ಪರಿಮದಲ್ಲಿ ಅಲ್ಲಿ ಏನ್ ಜುಮಾ ಮಸೀದ್ ಲೈನ್ ಅಲ್ಲ ಬಹಳಷ್ಟು ಕೆಲಸ ಉಳಿದಿದ್ರಿಂದ ಸಮ ಪ್ರಮಾಣ ಆಗಿ ಅದು ಕೆಲಸ ಮಾಡ್ತಾ ಇದ್ವು ಅಕಸ್ಮಾತ್ ಇದು ಫಂಡ್ ಬಂದ್ರೆ ಮೊನ್ನೆ ಸಚಿವ ಸಾಹೇಬರು ಹೇಳಿದ್ದಾರೆ ಎಂಬಿ ಪಾಟೀಲ್ ಸಾಹೇಬರು ಮಾರ್ಗದರ್ಶನ ಮಾಡಿದ್ದಾರೆ ಅದು ಬಂದ ತಕ್ಷಣ ಪಟ್ನಿ ಎಲ್ಲ ಜಾಸ್ತಿ ಅಲ್ಲೇ ಮಾಡಿ ಕೆಲಸ ಮಾಡಿದ್ಕೆ ಅದರಿಂದ ಅದು ಮಾತ್ರ ಉಳಿದ
कंप्लीट आगे कल अल्ले कंप्लीट सर अदी ना मलि बंद तक तेग कल आमले वे नम पक्ष शासक मत अष्टान मत क्षेत्र नगर शासक नमल बर बेड़ू अंदर अदक ना अष्टान मत क्षेत्र शासक स्पेशल फंड बरदार अदनू सुमार अरविद रूपये बरत अद बंद तक केस सार्वजनिक समाज बेड नहीं जगड़ा मकल तक बर ना नम मकल तक बर्ती हाँ ना नम मकल तक हिवी जाति बेति माड़ी जगड़ा हूद बेड नहीं खुद बरली मंदिर याक मंदिर याक जगड़ा हूद मदल ना प्रचार माता नमल आगद अंतमर जगली पट्टी कमिटी जग अल अदे वकवास कमिटी जगू कमिटी व्यत अद सरीपड़ा इवर बारे दारी तोलकोश तोर्स केस मतार बीजेपी दूल आवा मकान बीजेपी शासक पर्सेंट खाली अद पर्सेंट एला दर्गदोग एला कब्रस्थान जगड़ अदे अदे ना निम्गल अल सर कदेस्तु या मुतुवली या चेरमन इंतवेन तप मे मैं क्रम तोल सल वाप अदालत इव ब्यारे 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 समाज रैतरी बड़ी बगरे अद्वर आस्ती तक वाप अदालत आगे यारद हूँ बर यार नाक्रे को पुक्षट तक बर वर्ष मार अद कंडी सल अधिकारी आदेश मौखिक आदेश अदेदार यारे सहित अंतव ऐन दबल आगे आगे अतिक्रम आगे अद्वू सरीपड़ सल वक्त वर्तपड़ी बेरेवरू जमीन तक जुड़े रहिएगा आपके अपने चैनल बिजापुर समय के साथ।